ಆಹಾರ ಇಲಾಖೆ 10,716 crore 41% ಮಾತ್ರ ಖರ್ಚಾಗಿದೆ. ಮಾನ್ಯ ಸಭಾಧ್ಯಕ್ಷರೇ, ಹಿಂದುಳು ವರ್ಗ 3,072 crore ಇಟ್ಟಿದ್ರು 38% ಮಾತ್ರ ಖರ್ಚಾಗಿದೆ. ಹಿಂದುಳು ವರ್ಗದ ಸರ್ಕಾರ, ಹಿಂದುಳು ವರ್ಗದ ಮುಖ್ಯಮಂತ್ರಿಗಳು, ಚಾಂಪಿಯನ್ಸ್, ಎಲ್ಲಿದೆ ಖರ್ಚು? ಇಟ್ಟಿದ್ದನ್ನು ಖರ್ಚು ಮಾಡೋಕ್ಕಾಗಿಲ್ಲ ನಿಮಗೆ. ಆಮೇಲೆ ಎಸ್ಸಿ ಪರಿಶಿಷ್ಟ ಪಂಗಡ ಎಸ್ಟಿ 49% ಖರ್ಚಾಗಿದೆ. ಎಸ್ಸಿಪಿ ಟಿಎಸ್ಪಿಯಲ್ಲಿ ಎಸ್ಸಿಪಿನೂ ಅಷ್ಟೇ, ಟಿಎಸ್ಪಿ ಅಷ್ಟೇ, ನಾಟ್ ಮೋರ್ ದೆನ್ 50% ಖರ್ಚಾಗಿಲ್ಲ. ಇನ್ನೂ 50% ಫೆಬ್ರವರಿ ಮುಗಿತು. ನಾವು 39,000 crore ಇಟ್ಟಿದ್ದೇವೆ, ಖರ್ಚು ಎಷ್ಟಾಗುತ್ತೆ? ಅದರ ಅರ್ಥ ಏನು? ಅಲ್ಲ ಅಲ್ಲ, ಅಷ್ಟಕ್ಕೆ ಸಮಾಧಾನನ? ಅದಕ್ಕೆ ಸಮಾಧಾನ. ಈ ವರ್ಷದ ಈ ವರ್ಷ ಖರ್ಚು ಆಗಲಿಲ್ಲ ಅಂತಾರೆ. ಈ ವರ್ಷದ ಈ ವರ್ಷ ಕ್ಯಾರಿ ಫಾರ್ವರ್ಡ್ ಬರೇ ದಲಿತರ ಬಗ್ಗೆ ಮಾತಾಡ್ತಾರ, ಪೂರ್ಣ ಪ್ರಮಾಣ ಖರ್ಚು ಮಾಡಲಿಕ್ಕೆ ಆಗುದಿಲ್ಲ ಅವ್ರಿಗೆ. ಅವ್ರು ಮಾತನ್ನು ಮುಗಿಸ್ಲಿ. ಆರ್ಡಿಪಿಆರ್ 44% ಖರ್ಚಾಗಿತ್ತು. ನಮ್ಮ ಹಾವೇರಿ ಡಿಸಿ ಅಂತ ಬರೀ 35 lakh ಅಷ್ಟೇ ನಾನು ತಗೊಳ್ತೇನೆ, ಹೆಚ್ಚಿನ ತಗೊಳ್ಳಲ್ಲ ಅಂತ. ನಮ್ಮ ಎಂಎಲ್ಎ ಫಂಡ್ 2 crore ಕೂಡ ಕೊಡಕ್ಕಾಗಲಿಲ್ಲ ಅಂತಂದ್ರೆ ಹೆಂಗ್ ನಡೆಸೋದು ಸರ್ಕಾರ? ಶಾಸಕರೇನ್ ಮಾಡಬೇಕು? ಯಾವ ಮುಖ ಇಟ್ಕೊಂಡು ನೀವು ಕ್ಷೇತ್ರಕ್ಕೆ ಹೋಗಕ್ ಸಾಧ್ಯ? ಅದಕ್ಕೆ ಆಡಳಿತ ಪಕ್ಷದ ಶಾಸಕರು ಪದೇ ಪದೇ ಹೇಳ್ತಾರೆ, ಅನುದಾನ ಕೊಡಿ, ಅನುದಾನ ಕೊಡಿ. ಈಗೇನೋ ನಿಮ್ಗೆ 25 crore ಕೊಡ್ತೇವೆ ಅಂದ್ರೆ ನಾವು ಸುಮ್ಮನೆ ಕೂತೀರಿ? ಅದು 25 crore ಈ ವರ್ಷ ಅಂತೂ ಬರೋದಲ್ಲ. ಅದು ಇನ್ನೊಂದು 10 ದಿವಸಕ್ಕೆ ಕೋಡ್ ಆಫ್ ಕಂಡಕ್ಟ್ ಬರ್ತದೆ, ನಿಮ್ ಕೆಲಸ ಕೊಟ್ಟಿದ್ದು ಅಲ್ಲೇ ಉಳಿತದೆ. ಅದು ಮುಂದಿನ ವರ್ಷ. ನಮಗಂತೂ ಒಂದು ನಯಾ ಪೈಸೆ ಕೊಟ್ಟಿಲ್ಲ. ಈ ಕಡೆನೂ ಶಾಸಕರಲ್ಲ ಅವರು, ಯಾಕೆ ಕೊಡಬಾರ್ದು? ನಮ್ಮ ಕಾಲದಲ್ಲಿ ನಾನು 25 crore ಕಾಂಗ್ರೆಸ್ ಪಕ್ಷದ ಜೆಡಿಎಸ್ ಪಕ್ಷದ ಶಾಸಕರು 25 crore ಕೊಟ್ಟಿದ್ದೆ. ಕನಿಷ್ಠ ನೀವು ಆ 25 crore ಕೊಟ್ಟಿದ್ ಬಿಟ್ರೆ 4 ವರ್ಷ ನಿಮ್ ಸರ್ಕಾರದಲ್ಲಿ ನಿಮ್ ಅಭಿಯಾನ ಮಾಡಿದ್ರು, ಮನೆ ಮನೆಗೆ ಬಂದು ಒಂದು ವರ್ಷದಲ್ಲಿ ನಿಮ್ಗೆ ಎಷ್ಟು ಕೊಟ್ಟಿದ್ದಾರೆ ಅಂತ ಹೇಳಿ 25 crore ಕೊಟ್ಟಿದ್ರೆ ಒಪ್ಕೊಳ್ತಾರೆ ಸರ್? ನಾವು ಒಪ್ಕೊಳ್ತೀನಿ, ಕೇಳಿಲ್ಲ. 4 ವರ್ಷದಲ್ಲಿ ಕೊಡಿ ಅಂತ ಕೇಳ್ತಾ ಇರೋದು. 4 ವರ್ಷದಲ್ಲಿ 25 crore ಅಷ್ಟೇ ಕೊಟ್ಟಿದ್ದು. ಏನು 4 ವರ್ಷದಲ್ಲಿ 25 crore ಧಾರವಾಡ ಮುನ್ಸಿಪಲ್ ಕಾರ್ಪೊರೇಷನ್ ನಿಮ್ಗೆ ಕೊಟ್ಟಿಲ್ಲ. ನಿಮ್ಮ ಅವಧಿಯಲ್ಲಿ ನೀವು ಕೊಟ್ಟಿಸ್ಬಿಟ್ರೆ ಏನೂ ಇಲ್ಲ. ಸಭಾಧ್ಯಕ್ಷರೇ.